ರಾಯಚೂರು ಜಿಲ್ಲೆಯ ಮಸ್ಕಿ ಒಂದು ಐತಿಹಾಸಿಕ ಪಟ್ಟಣ ಮತ್ತು ನೂತನ ತಾಲೂಕು ಕೇಂದ್ರ ಮಸ್ಕಿ ಪಟ್ಟಣದಲ್ಲಿ ದೊರೆತ ಅಶೋಕನ ಶಿಲಾಶಾಸನ ಐತಿಹಾಸಿಕ ಮಹತ್ವ ತಂದಿದೆ ಇಲ್ಲಿ ಚುನಾವಣೆ ಪ್ರಚಾರ ಚುರುಕುಗೊಂಡಿದೆ ಈ ಕುರಿತು ಒಂದು ವರದಿ ಸುಮಾರು 6 ರಿಂದ 8000 ವರ್ಷಗಳ ಇತಿಹಾಸವನ್ನು ಮಸ್ಕಿ ವಿಧಾನಸಭಾ ಕ್ಷೇತ್ರ ಹೊಂದಿದೆ 2000 ವರ್ಷಗಳ ಪುರಾತನ ಅಶೋಕ ಕಾಲಕ್ಕೆ ಸಂಬಂಧಿಸಿದ ಅನೇಕ ಶಾಸನ ಕಂಡುಬಂದಿವೆ ಈ ಶಾಸನ ಅಶೋಕ ಹಾಗೂ ಧಾರ್ಮಿಕತೆಗೆ ಸಂಬಂಧಿಸಿದ ಅನೇಕ ಮಾಹಿತಿಗಳನ್ನು ಒಳಗೊಂಡಿದೆ ಮಸ್ಕಿ ಪಟ್ಟಣದಲ್ಲಿ ಇತಿಹಾಸ ಪ್ರಸಿದ್ಧ ಉಬ್ಬು ಶಿಲ್ಪಕಲೆಯೊಂದು ದೊರೆತಿದ್ದು ಈ ಉಬ್ಬು ಶಿಲ್ಪಕಲೆಯನ್ನು ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಶೈಕ್ಷಣಿಕ ತರಬೇತಿ ಸಂಸ್ಥೆಯ ಲಾಂಛನವನ್ನಾಗಿ ಬಳಸಿಕೊಂಡಿದೆ ಈ ಶಾಸನಗಳು ಕ್ರಿಸ್ತಪೂರ್ವ 260 ರಲ್ಲಿ ನಿರ್ಮಿತವಾದದು ಎಂದು ಹೇಳಲಾಗುತ್ತಿದೆ ವಿಜಯನಗರ ಕಾಲದಲ್ಲಿ ಈ ಪ್ರದೇಶಕ್ಕೆ ಮೊಸುಗೆ ಎಂದು ಗುರುತಿಸಲಾಗುತ್ತಿದ್ದು ನಂತರ ಇದನ್ನು ಮಸ್ಕಿ ಎಂಬ ಹೆಸರಿನಿಂದ ಕರೆಯಲಾಗುತ್ತಿದೆ ಈ ಕ್ಷೇತ್ರದಲ್ಲಿ ನೀರಾವರಿ ಸೌಲಭ್ಯಕ್ಕಾಗಿ ನಾಲೆಯನ್ನು ಹೊಂದಿದ್ದು ರೈತರ ವ್ಯವಸಾಯಕ್ಕೆ ಇದು ಆಧಾರವಾಗಿದೆ ಈ ಕ್ಷೇತ್ರದಲ್ಲಿ ಒಟ್ಟು 209492 ಮತದಾರರಿದ್ದು 1,02,869 ಪುರುಷ ಹಾಗೂ 106,617 ಮಹಿಳಾ ಮತದಾರರಿದ್ದಾರೆ 6 ತೃತೀಯ ಲಿಂಗಿ ಮತದಾರರಿದ್ದು 3543 ಹಿರಿಯ ಮತದಾರರನ್ನು ಹೊಂದಿದೆ ಸುಗಮ ಮತದಾನಕ್ಕೆ 231 ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆಯಾಗಿದ್ದರು